కీర్తనం విష్ణో స్మరణం పాదసేవనం అర్చనం వందనం దాస్యం సఖ్యం ఆత్మనివేదనం ಅಂಥೇಳಿ ಒಂದು ಶ್ಲೋಕ. ಇದನ್ನು ಯಾರು ಹೇಳಿದರು ಅಂತ ಕೇಳಿದರೆ ಅದು ಪ್ರಹ್ಲಾದ ಅವರು ಅವತಾರ ಮಾಡಿದಾಗ ಹೇಳಿದಂಥ ಮಾತು. ನಮಗೆಲ್ಲ ಮಾರ್ಗದರ್ಶಕರಾಗಿ ಅವರು ತಮ್ಮ ತಂದೆಗೆ ಈ ಮಾತನ್ನು ಹೇಳಿದರು ಸಂದರ್ಭದಲ್ಲಿ. ಆದರೆ ಅದು ನಮಗೆ ಎಲ್ಲರಿಗೂ ಮಾರ್ಗದರ್ಶಕವಾಗಿದೆ. ನಾವು ಭಗವಂತನನ್ನು ಪಡೆಯಬೇಕಂತಾದರೆ ಏನೇನು ಮಾಡಬೇಕು, ಭಕ್ತಿ ಹೆಚ್ಚಾಗಬೇಕು. ಭಕ್ತಿ ನಮ್ಮಲ್ಲಿ ಬಂದರೆ ಭಗವಂತ ನಮ್ಮ ಹತ್ರ ಬರ್ತಾನೆ. ಭಕ್ತಿ ಬರಬೇಕಾದ್ರೆ ಅದಕ್ಕೆ ಬೇರೆ ಬೇರೆ ಹಂತಗಳನ್ನು ಹೇಳಿದ್ದಾರೆ. ಅದರಲ್ಲಿ ಪ್ರಹ್ಲಾದರು ಉಲ್ಲೇಖಿಸುವಂತೆ ಶ್ರವಣಂ ಕೀರ್ತನಂ ವಿಷ್ಣೋಂ, ಯಾರ್ಯಾರ್ದೋ ಬಗ್ಗೆ ಕೇಳುವುದಲ್ಲ, ಯಾರ್ಯಾರ್ದೋ ಬಗ್ಗೆ ಕೀರ್ತನೆ ಮಾಡುವುದಲ್ಲ, ನಮಗೆ ಏನಾದರೂ ಉಪಯೋಗ ಆಗ್ತದೆ ಅಂತ ಅವರನ್ನು ಹುಡುವುದಲ್ಲ. ಏನು ಮಾಡಬೇಕು ಅಂತ ಕೇಳಿದರೆ ವಿಷ್ಣುವಿನ ಕೀರ್ತನೆ ಮಾಡಬೇಕು, ವಿಷ್ಣುವಿನ ಸ್ಮರಣೆ ಮಾಡಬೇಕು, ವಿಷ್ಣುವಿನ ಪಾದಸೇವನೆ ಮಾಡಬೇಕು, ಆನಂತರ ಅರ್ಚನೆ ಮಾಡಬೇಕು. ಅರ್ಚನೆ ಮಾಡಿದ ನಂತರ ವಂದನೆ, ದಾಸ್ಯ, ನಾನೇನು ದಾಸ ಅಂತ ಚಿಂತನೆ ಮಾಡಬೇಕು. ಸಖ್ಯಂ ಆತ್ಮನಿವೇದನ ಅಂತೇಳಿ ಇಷ್ಟು ಹಂತಗಳು, 9 ಹಂತಗಳು. ಅದನ್ನೆಲ್ಲ ಮಾಡ್ತಾ ಹೋದರೆ ಭಕ್ತಿ ಹೆಚ್ಚಾಗ್ತಾ ಹೋಗ್ತದೆ. ಮತ್ತೆ ನಮಗೆ ಭಕ್ತಿ ಹೆಚ್ಚಾದಕೂಡಲೇ ಮತ್ತೆ ಭಗವಂತನ ಬಗ್ಗೆ ಶ್ರವಣ ಮಾಡಬೇಕು ಅಂತ ಮನಸ್ಸು ಬರ್ತದೆ. ಮತ್ತೆ ಶ್ರವಣ ಮಾಡ್ತೇವೆ, ಶ್ರವಣಂ ಕೀರ್ತನಂ, ಮತ್ತೆ ಅದು ಒಂದಕ್ಕೊಂದು ಇದು ಜಾಸ್ತಿ ಆದಾಗ ಅದು ಜಾಸ್ತಿ ಆಗ್ತದೆ, ಅದು ಜಾಸ್ತಿ ಆದಂತೆ ಮತ್ತೆ ಇದು ಜಾಸ್ತಿ ಆಗ್ತದೆ. ಆ ರೀತಿ ನಿರಂತರವಾಗಿ ಕೇಳಬೇಕು ಭಗವಂತನ ಬಗ್ಗೆ. ಕೇಳಿದರೆ ಭಗವಂತನ ಬಗ್ಗೆ ಒಂದೊಂದು ಜ್ಞಾನ ಬರ್ತಾ ಹೋಗ್ತದೆ. ಯಾಕಂತ ಹೇಳಿದರೆ ನಮಗೆ ಕಾಣುವ ವಸ್ತು ಅದನ್ನು ನಾವು ತಿಳ್ಕೊಳ್ಬೋದು. ಕಾಣದ ವಸ್ತುವನ್ನು ತಿಳ್ಕೊಳ್ಳೋದು ಹೇಗೆ? ಕಾಣದ ವಸ್ತುವಿನ ಮೇಲೆ ಭಕ್ತಿ, ಭಗವಂತನ ಮೇಲೆ ಭಕ್ತಿ ಮಾಡಬೇಕು, ತುಂಬ ಅರ್ಚನೆ ಮಾಡಬೇಕು, ತುಂಬ ಕೀರ್ತನೆ ಮಾಡಬೇಕು, ಆಶೀರ್ವಾದ ಮಾಡ್ತಾನೆ. ನಮಗೆ ಎದುರಿರುವ ನಮ್ಮ ಸ್ನೇಹಿತರನ್ನೇ ಪ್ರೀತಿಸಲಿಕ್ಕೆ ಬರುವುದಿಲ್ಲ. ಹಾಗಿದ್ದಾಗ ಕಾಣದೇ ಇರುವ ಭಗವಂತನನ್ನು ಹೇಗೆ ಪ್ರೀತಿಸೋದು ಅಂತ ಕೇಳಿದರೆ ಅಸಾಧ್ಯ ಅಂತ ಹೇಳ್ತಾರೆ. ಹೇಗೆ ಅಂತ ಹೇಳಿದರೆ ಭಗವಂತನ ಬಗ್ಗೆ ಶಾಸ್ತ್ರದಿಂದ ಶ್ರವಣ ಮಾಡಿ ಅವನ ಗುಣಗಳನ್ನೆಲ್ಲ ತಿಳ್ಕೊಳ್ತಾ ಹೋಗಿ. ಆವಾಗ ಒಂದೊಂದು ಕಡೆ ಒಂದೊಂದು ವಿಷಯ ಹೇಳ್ತಾರೆ. ನಿಮಗೆ ತಂದೆ ತುಂಬ ಸಹಾಯ ಮಾಡಿದ್ದಾನೆ, ಆದರೆ ತಂದೆಯಲ್ಲಿ ಭಗವಂತ ಇದ್ದಾನೆ ಅಂತ ಒಂದು ಕಡೆ ಶಾಸ್ತ್ರದಲ್ಲಿ ಹೇಳ್ತಾರೆ. ಇನ್ನೊಂದು ಕಡೆ ನಿಮಗೆ ಸಿಗುವ ವಸ್ತುಗಳಲ್ಲೆಲ್ಲ ಒಳಗಡೆ ನಿಯಾಮಕನಾಗಿರುವುದು ಭಗವಂತ ಅಂತ ಹೇಳ್ತಾರೆ. ಈ ರೀತಿ ಶಾಸ್ತ್ರವನ್ನು ತಿಳಿತಾ ಹೋದಾಗೆ ಕಡೆಗೆ ನಮಗೆ ಏನು ಗೊತ್ತಾಗ್ತದೆ ಅಂದರೆ ಭಗವಂತ ಇಲ್ಲದ ಒಂದು ಜಾಗ ಅಂತವೇ ಇಲ್ಲ ಅಂತ ಗೊತ್ತಾಗ್ತದೆ. ಹಾಗಾಗಿ ನೀವು ತಂದೆಯನ್ನು ನೋಡಿದರೆ ತಂದೆಯೊಳಗೆ ಭಗವಂತ ಇದ್ದಾನೆ ಅಂತ ಚಿಂತನೆ ಬರಲಿಕ್ಕೆ ಶುರುವಾಗ್ತದೆ. ತಾಯಿಯನ್ನು ನೋಡಿದರೆ ತಾಯಿಯೊಳಗೆ ಭಗವಂತ ಇದ್ದಾನೆ ಅಂತ ಚಿಂತನೆ ಬರ್ತದೆ. ಅದೇ ರೀತಿ ಪ್ರತಿ ವಸ್ತುವಿನಲ್ಲಿ ಭಗವಂತ ಇದ್ದಾನೆ ಅಂತ ಚಿಂತನೆ ಮಾಡಿದ್ಕೊಂಡೆ ಈಗ ಉತ್ಕೃಷ್ಟವಾದ ಭಕ್ತಿ ಅದು ಭಗವಂತನಲ್ಲಿ ಬರಲಿಕ್ಕೆ ಸಾಧ್ಯ. ಭಕ್ತಿ ಅಂದರೆ ಅದೇ ಮಹಾತ್ಮ ಜ್ಞಾನಪೂರ್ವಸ್ತು ಸದೃಢ ಸಹೋತೋದಿಕ ಸ್ನೇಹೋ ಭಕ್ತಿ ರೀತಿ ಪೂರ್ವಕತೆಯ ಮುಕ್ತಿ ನಚ ಅನ್ಯತಾನ. ಮುಕ್ತಿ ಆಗಬೇಕಂತಾದರೆ ಭಕ್ತಿ ಇರಬೇಕಂತೆ. ಯಾಕಂತ ಹೇಳಿದರೆ ನಾವು ಸರಿಯಾಗಿ ಒಂದು ವಿಷಯವನ್ನು ತಿಳ್ಕೊಳ್ಬೇಕಾದ್ರೆ ಅದರ ಮೇಲೆ ವಿಶೇಷವಾದ ಪ್ರೀತಿ ಇದ್ದರೆ ಮಾತ್ರ ಸಾಧ್ಯ. ಯಾವುದೋ ಒಂದು ಸಬ್ಜೆಕ್ಟನ್ನೇ ಓದೋದಾದ್ರೆ ಅದರ ಮೇಲೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಅದು ನಮಗೆ ಬಿಚ್ಚಿಕೊಳ್ತಾ ಹೋಗ್ತದೆ. ಆ ರೀತಿ ಭಗವಂತ ನಮ್ಮ ಎದುರುಗಡೆ ಬಿಚ್ಚಿಕೊಳ್ತಾ ಹೋಗ್ಬೇಕಂತಾದರೆ ನಾವು ಅವನ ಬಗ್ಗೆ ವಿಶೇಷವಾಗಿ ಅಧ್ಯಯನ ಮಾಡಲಿಕ್ಕೆ ಶುರು ಮಾಡಬೇಕು. ಆ ರೀತಿ ಅಧ್ಯಯನ ಮಾಡಿದಾಗ ಮೊದಲು ತಿಳಿಸುವುದೇ ನಾವೆಲ್ಲರಲ್ಲಿ ಚೆನ್ನಾಗಿರಬೇಕು, ಎಲ್ಲರೊಳಗೆ ಭಗವಂತ ಕಾಣಬೇಕು ಅಂತೇಳಿ. ಆ ರೀತಿ ಭಗವಂತನನ್ನು ಕಾಣುವ ಪ್ರಯತ್ನ ಮಾಡಿದರೆ ಖಂಡಿತವಾಗಿ ಆ ಮಹಾತ್ಮ ಜ್ಞಾನ ಎಂದು ಬಂದೇ ಬರುತ್ತೆ. ಕಾಣದ ಭಗವಂತನಲ್ಲಿ ಕೂಡ ಅವನಲ್ಲಿ ಉತ್ಕೃಷ್ಟತೆ ಇದೆ ಅಥವಾ ಅವನನ್ನು ಪ್ರೀತಿ ಮಾಡಲಿಕ್ಕೆ ನಮಗೆ ಗೊತ್ತಾಗ್ತದೆ. ಯಾಕೆ ಅಂತ ಹೇಳಿದರೆ ಯಾರು ನಮಗೆ ಎದುರು ಸಿಗ್ತಾರೆ ಅವರಲ್ಲಿ ಭಗವಂತ ಇದ್ದಾನೆ ಅಂತ ಚಿಂತನೆ ಮಾಡಿದ ಕೂಡಲೇ ಭಗವಂತ ಇವರೆಲ್ಲರಿಗಿಂತ ಉತ್ತಮ ಅಂತ ಗೊತ್ತಾಗ್ತದೆ. ಅವರಲ್ಲಿ ಆ ಬುದ್ಧಿ ಕೊಟ್ಟು ನಮಗೆ ಸಹಾಯ ಮಾಡೋದಾಗಲಿ, ನಮಗೆ ಏನೇನು ಅವರಿಂದ ಉಪಕಾರ ಆಗ್ತದೆ ಅದೆಲ್ಲ ಭಗವಂತನಿಂದ ಆಗ್ತಿರೋದು ಅಂತ ನಮಗೆ ಚಿಂತನೆ ಬಂದ ಕೂಡಲೇ ಭಗವಂತನ ಎತ್ತರ ಗೊತ್ತಾಗ್ತದೆ. ಆ ರೀತಿ ಶ್ರವಣ ಕೀರ್ತನ ಅದನ್ನೆಲ್ಲ ಮಾಡಬೇಕು ಅಂತಾದರೆ ಇದು ಒಂದು ಮಾಧ್ಯಮ. ಅಂದರೆ ಮೂರ್ತಿ ಎಷ್ಟೋ ಜನ ಹೇಳೋದಿದೆ, ಈಗಂತೂ ಅದು ಮೂಢನಂಬಿಕೆ ಅಂತೆಲ್ಲ ಹೇಳುವಂಥ ಪರಿಸ್ಥಿತಿ ಇದೆ. ಮೂರ್ತಿಯಲ್ಲಿ ದೇವರಿಲ್ಲ, ಅದನ್ನು ಯಾಕೆ ಪೂಜೆ ಮಾಡೋದು, ಅದಕ್ಕೆ ಹೂ ಇಡೋದಕ್ಕೆ ಎಲ್ಲವೂ ವ್ಯರ್ಥ, ಎಲ್ಲವೂ ಉಪಯೋಗ ಇಲ್ಲದ್ದು. ಆದರೆ ನಾವು ಚಿಂತನೆ ಮಾಡಬೇಕು, ಒಬ್ಬೊಬ್ಬರಿಗೆ ಒಂದೊಂದು ವಿಶೇಷವಾದ ಆಸಕ್ತಿಗಳಿರ್ತದೆ, ಅದು ಮೂಢನಂಬಿಕೆ ಆಗ್ಬೋದು. ಹಾಗೆ ನೋಡಲಿಕ್ಕೆ ಕೆಲವರಿಗೆ ನೀರು ನೋಡಿದರೆ ಕಲ್ಲೊಡಿತಾ ಇರುವ ಅಂತ ಅನಿಸ್ತದೆ, ಅದು ಒಂದು ಮೂಢನಂಬಿಕೆ. ಅದರಲ್ಲಿ ಏನು ಖುಷಿ ಸಿಗ್ತದೆ ಅಂತ, ಅದು ಇನ್ನೊಬ್ಬರಿಗೆ ಖುಷಿಯಾಗುವುದಿಲ್ಲ, ಅವನಿಗೆ ಮಾತ್ರ ಖುಷಿಯಾಗುತ್ತೆ. ಹಾಗೆ ಒಬ್ಬೊಬ್ಬರಿಗೆ ಒಂದೊಂದು ಅಭಿರುಚಿ ಅದೆಲ್ಲವೂ ಮೂಢನಂಬಿಕೆ ಅಂತ ಸೇರಿಸ್ತಾ ಹೋದರೆ ಮತ್ತು ಯಾವುದು ಮನುಷ್ಯನ ನಡಿಗೆ ಒಂದು ಆ ಕಡೆಯಿಂದ ಈ ಕಡೆ ಹೆಜ್ಜೆ ಎಲ್ಲವೂ ಅದು ವ್ಯರ್ಥ ಅಂತ ಅನ್ನಿಸ್ಕೊಳ್ತಾ ಹೋಗ್ತದೆ. ಹಾಗಾಗಿ ಮೂರ್ತಿಯನ್ನು ಪೂಜೆ ಮಾಡುವುದಲ್ಲ, ಕೇವಲ ಒಂದು ಶಿಲೆಯನ್ನು ಪೂಜೆ ಮಾಡುವುದಲ್ಲ, ಒಂದು ವಿಗ್ರಹವನ್ನು ಪೂಜೆ ಮಾಡುವುದಲ್ಲ, ಅಲ್ಲಿ
ನಿತ್ಯ ಮಧ್ವರ ಕಾಲದಿಂದ ಆ ಮೂರ್ತಿಯನ್ನು ಮಧ್ವರು ಕೊಟ್ಟಿದ್ದಾರೆ. ಆ ಕಾಲದಿಂದ ಎಲ್ಲರೂ ಮಧ್ವರೇ ಮುಂತಾದಾಗಿ ಎಲ್ಲರೂ ಸನ್ಯಾಸಿಗಳು ಅಲ್ಲಿ ವಿಶೇಷವಾದ ಭಗವಂತನಿಗೆ ಕುಳಿತುಕೊಳ್ಳಬೇಕು ಬಂದು ಅಂತ ಹೇಳಿ ಪ್ರಾರ್ಥನೆ ಮಾಡಿ ಅವನ ವಿಶೇಷ ಸನ್ನಿಧಾನವನ್ನು ಅಲ್ಲಿ ಹೆಚ್ಚಿಸ್ತಾ ಹೋಗಿದ್ದಾರೆ. ಅಂತಹ ರಾಮದೇವರ ಮೂರ್ತಿ ಈ ಶ್ರವಣ ಕೀರ್ತನೆ ಮತ್ತು ಇದನ್ನೆಲ್ಲ ಮಾಡಲಿಕ್ಕೆ ರಾಮ ಇದ್ದಾನೆ ಅಂತ ಇದು ಒಂದು ಕೂಡ ಸಹಕಾರಿ. ಅಂದರೆ ಒಂದು ಮೂರ್ತಿ ಇದ್ದರೆ ಅದರಲ್ಲಿ ರಾಮದೇವರು ಇದ್ದಾನೆ ಅಂತ ನಮಗೆ ಒಂದು ಭಾವನೆ ಬಂದಿದ್ದರೆ ಆಗ ಇಲ್ಲಿ ರಾಮದೇವರು ಇದ್ದಾರೆ, ನಾನು ಅವರನ್ನು ನೋಡ್ತಾ ಇದ್ದೇನೆ, ನಾನು ಕೀರ್ತನೆ ಮಾಡೋದು ಅವನು ಕೇಳ್ತಾ ಇದ್ದಾನೆ ಅನ್ನುವ ಭಾವನೆ ನಮಗೆ ಹೆಚ್ಚಾಗ್ತದೆ, ಗಟ್ಟಿಯಾಗ್ತದೆ. ಆ ದೃಷ್ಟಿಯಿಂದ ಇವತ್ತು ರಾಮನವಮಿಯ ಸುಸಂದರ್ಭದಲ್ಲಿ ರಾಮದೇವರನ್ನು ಇಲ್ಲಿ ಧರಿಸಿ ಆ ಶ್ರವಣ ಕೀರ್ತನ ಮತ್ತು ಸ್ಮರಣೆ ಅದನ್ನೆಲ್ಲ ಹೆಚ್ಚು ಹೆಚ್ಚಾಗಿಸಿಕೊಳ್ಳಬೇಕು. ನಮ್ಮ ಜನರಲ್ಲಿ ಕೂಡ ಅದನ್ನು ಹೆಚ್ಚು ಮಾಡಬೇಕನ್ನೋ ದೃಷ್ಟಿಯಿಂದ ಇವತ್ತೆಲ್ಲ ಸೇರಿದ್ದೇವೆ, ಇಲ್ಲಿ ರಾಮನ ಅರ್ಚನೆ ಮಾಡಲಿಕ್ಕೆ ತೊಡಗಿದ್ದೇವೆ. ರಾಮನವಮಿ ಸಂದರ್ಭದಲ್ಲಿ ರಾಮದೇವರು ವಿಶೇಷವಾಗಿ ಆ ಪ್ರೀತಿ ಅವರ ಮೇಲೆ ಪ್ರೀತಿ ಬರುವಂತೆ ನಮಗೆ ಅವರ ಅನುಗ್ರಹ ಮಾಡಿದರೆ ಮಾತ್ರ ಅದು ಸಾಧ್ಯ. ಹಾಗಾಗಿ ದೇವರ ಮೇಲೆಲ್ಲ ಆಶೀರ್ವಾದ ಮಾಡಿ ಇನ್ನಷ್ಟು ಸಾಧನೆಯ ಒಂದು ದಾರಿಯನ್ನು ತೋರಿಸಿ ಆ ರೀತಿ ನಾವು ಆ ನಿಟ್ಟಿನಲ್ಲಿ ಸಾಧನೆ ಮಾಡುವಂತಹ ಆಗಿರುತ್ತೆ.